ನಾವು ಪ್ರತಿದಿನ ನಿತ್ಯ ನೋಡುತ್ತೇವೆ, ಪ್ರತಿದಿನ ಮನೆಯಲ್ಲೂ ನೋಡುತ್ತೇವೆ, ಸಭೆದಲ್ಲೂ ಕೂಡ ನೋಡುತ್ತೇವೆ, ಹೊರಗಡೆ ಕೂಡ ನೋಡುತ್ತೇವೆ. ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಾವು ಉಪಯೋಗಿಸಿರುವುದು ಒಂದು ಪದವಿದೆ. ಆ ಪದ ಏನಂದ್ರೆ ದೇವರಲ್ಲಿ ನಾವು ಕೇಳುವುದು ದೇವರೇ ನನಗೆ ಬಲ ಕೊಡು, ಬುದ್ಧಿ ಕೊಡು, ಶಕ್ತಿ ಕೊಡು ಅಂತ ಕೇಳ್ತೀವಿ. ಯಾಕಂದ್ರೆ ಸಣ್ಣ ಮಕ್ಕಳು ಒಂದನೇ ಕ್ಲಾಸ್ ಓದುವ ವಿದ್ಯಾರ್ಥಿಯಿಂದ ಹಿಡಿದು PUC ಸೆಕೆಂಡ್ ಇಯರ್ ಡಿಪ್ಲೊಮಾ ಎಲ್ಲ ಮಾಡುವಂತ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವಂತ ಸಮಯದಲ್ಲಿ ದೇವರೇ ನನಗೆ ಬುದ್ಧಿ ಕೊಡು, ನನಗೆ ಬರೆಯೋದಿಕ್ಕೆ ಶಕ್ತಿ ಕೊಡು, ನಿನ್ನ ಬಲ ಕೊಡು ಅಂತ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಕೂಡ ಸಭೆಯಲ್ಲೂ ಕೂಡ ವಾಕ್ಯಕ್ಕೆ ಹೋಗುವ ಮುಂಚೆ ಕೂಡ ಪ್ರಾರ್ಥನೆ ಮಾಡ್ತಾರೆ. ಸಭೆ ಹಿರಿಯರು ಕೂಡ ಆಗ್ಲಿ, ಬೇರೆಯವರಾಗ್ಲಿ, ಯಾರೇ ಆಗ್ಲಿ, ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಆತನನ್ನು ಸ್ವಾಮಿ ನನಗೆ ಬಲ ಕೊಡಿ, ನನಗೆ ಶಕ್ತಿ ಕೊಡಿ, ವಾಕ್ಯವನ್ನು ಹೇಳೋದಿಕ್ಕಂತ ನಾವು ಉಪಯೋಗಿಸ್ತೀವಿ. ಈ ಬಲ ಅನ್ನೋದು ಪ್ರತಿ ಅಮೂಲ್ಯವಾದದ್ದು. ಯಾಕಂದ್ರೆ ಈ ಮನುಷ್ಯರಲ್ಲಿ ಇರುವುದು ಬಲಹೀನತೆ ಅತಿ ಹೆಚ್ಚಾಗಿರುತ್ತದೆ. ಈ ಅತಿ ಹೆಚ್ಚಾಗಿರುವಂತ ಸಮಯದಲ್ಲಿ ದೇವರಲ್ಲಿ ನಾವು ಕೂಡ ಬಲಹೀನತೆಯಲ್ಲಿ ನಾವು ಬೇಡ್ಕೊಂಡಾಗ ಆತನ ಬಲ ಕೊಡುವಂತ ದೇವರಾಗಿದ್ದಾನೆ. ಯಾಕಂದ್ರೆ ನಾವು ಕೂಡ ವಾಕ್ಯದಲ್ಲಿ ನೋಡುತ್ತೇವೆ, ಪೌಲನಿಗೆ ಒಂದು ಸೂಲ ಇರುವಂತ ಸಮಯದಲ್ಲಿ ಆತನ ಕೇಳ್ತಾನೆ, ಮೂರು ಸರಿ ಕೇಳ್ಕೊಂತಾನೆ ದೇವರಲ್ಲಿ. ಇದಕ್ಕೊಂದು ನೋಡ್ತೀವಿ, 2 ಕೊರಿಂಥ 12:9 ನಾವು ನೋಡ್ತೇವೆ. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಈ ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗುದಂತ ನಾವು ನೋಡ್ತೇವೆ. ಸಿಂಪಲ್ ಆಗಿ ನಾನು ಒಂದು ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆ ಏನಂದ್ರೆ, ಈ ಖಾಲಿ ಬಲೂನ್ ಇದೆಯಲ್ಲ, ಈ ಬಲೂನ್ ಅಲ್ಲಿ ಖಾಲಿಯಾಗಿ ಇರುತ್ತದೆ. ಆದ್ರೆ ಆ ಬಲೂನ್ ತಗೊಂಡು ಮನುಷ್ಯ ಊದಿದಾಗ ಅದು ಬಲೂನ್ ಬಲವಾಗಿ ಬರುತ್ತದೆ. ಬಲವಾಗಿ ಬಂದಾಗ ಆತನ ಏನ್ ಮಾಡ್ತಾನೆ ಅಂದ್ರೆ, ಒಂದ್ ದಾರನೋ ಇಲ್ಲ ಅದಕ್ಕೆ ಗಂಟನ್ನು ಹಾಕ್ತಾನೆ. ಈ ಗಂಟ ಹಾಕುವಂತ ಸಮಯದಲ್ಲಿ ಅದರಲ್ಲಿ ಊದಿರುವಂತ ಗಾಳಿ ಈ ಬಲದಿಂದ ಅದು ಉಬ್ಬುತ್ತದೆ. ಆ ಬಲೂನ್ ಅಲ್ಲಿ ಗಾಳಿ ಸಂಪೂರ್ಣವಾಗಿ ತುಂಬುದನ್ನು ನಾವು ನೋಡುತ್ತೇವೆ. ತುಂಬಿದಾಗ ಅದರಲ್ಲಿ ಬಲಗೊಂಡಿರುತ್ತದೆ. ಆದ್ರೆ ಆ ಬಲೂನಿಗೆ ಒಂದು ಸಣ್ಣದ ಸೂಜಿ ಆಗ್ಲಿ, ಒಂದು ಕಡ್ಡಿ ಆಗ್ಲಿ ತೆಗೆದ್ರೆ ಆ ಸಣ್ಣ ಗಾಳಿ ಹೋಗುವಂತಾಗುತ್ತದೆ. ಇದಕ್ಕೆ ಹೇಳುದು ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಂತ ಇದೊಂದು ಉದಾಹರಣೆ ಆಗಿದೆ. ಮತ್ತೆ ಇನ್ನೊಂದು ಉದಾಹರಣೆ ನಾನು ಹೇಳ ಕ್ರಮದಲ್ಲಿ ಒಂದು ಲೋಟಕ್ಕೆ ಸಣ್ಣ ಒಂದು ರಂಧ್ರವನ್ನು ಇರುವಂತ ಸಮಯದಲ್ಲಿ ಅದು ಏನಾಗುತ್ತದೆ ಅಂದ್ರೆ, ಸಣ್ಣ ಸಣ್ಣದಾಗಿ ಒಂದೊಂದೇ ತೊಟ್ಟಾಗಿ ನೀರನ್ನು ಕರಗದು ನೋಡ್ತೇವೆ. ಆದ್ರೆ ಇದರಲ್ಲಿ ನಾವು ನೋಡುವಂತ ಗ್ಲಾಸ್ ನಲ್ಲಿ ಪ್ರಯೋಗದಲ್ಲಿ ನೋಡುವಂತ ಸಮಯದಲ್ಲಿ ಅದಕ್ಕೆ ಒಂದು ಲೋಟದಲ್ಲಿ ಸಣ್ಣ ರಂಧ್ರ ಇರೋದ್ರಿಂದ ಆ ಬಲ ಇಲ್ಲದೆ ನೀರು ಹಿಡಿಯಕ್ಕೆ ಆಗದೇನೆ ಅದು ಸೋರುವಂತ ಸಮಯ ಆಗಿದೆ. ಅದೇ ಬಲೂನು ಕೂಡ ಅದೇ ಸಮಯ ಆಗಿದೆ. ಅಂತ ಸಮಯದಲ್ಲಿ ಇಲ್ಲೂ ಕೂಡ ಪೌಲನು ಕೂಡ ನಾವು ನೋಡುತ್ತೇವೆ. ಪೌಲನು ಒಂದು ಸೂಲದಿಂದ ಆತನು ನರಳುವಂತ ಸಮಯದಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ, ಸ್ವಾಮಿ ಒಂದು ಸತಿ ಅಲ್ಲ, ಎರಡು ಸತಿ ಅಲ್ಲ, ಮೂರು ಸತಿ ಆತನು ದೇವರ ಬಳಿಯಲ್ಲಿ ಈ ಸೂಲವನ್ನು ತೆಗೆದು ಆತನು ಬೇಡಿಕೊಳ್ಳುತ್ತಾನೆ. ಆ ಬೇಡಿಕೊಳ್ಳುವಂತ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ವಾಸಿ ಮಾಡಬಹುದಾಯ್ತು ಆತನೇ. ಆದ್ರೆ ಆತನು ಮಾಡಿಲ್ಲ, ಆತನು ಬರೀ ಮಾತಿನಿಂದ ಹೇಳಿದನು, ನನ್ನ ಕೃಪೆಯ ನಿನಗೆ ಸಾಕು, ಬಲಹೀನತೆಯಲ್ಲಿಯೂ ಬಲ ಪೂರ್ಣತಕ ಸಾಧಕವಾಗುತ್ತದೆ ಅಂತ ಹೇಳಿದ್ರೆ. ಯಾಕಂದ್ರೆ ನಾವು ನೋಡ್ತೇವೆ, ನಮ್ಮನ್ನು ಬಲಪಡಿಸುವವನು ನಮಗೆ ಆಧಾರವಾಗಿರುವನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದ್ರೆ ಇರುವುದರಿಂದ ಸದಾ ದೇವರ ಹಸ್ತವು ನಮ್ಮ ಮೇಲೆ ಆಧಾರವಾಗಿರುತ್ತಂತ ನೋಡ್ತೇವೆ. ನೋಡಿ ಧರ್ಮೋಪದೇಶ ಖಂಡದಲ್ಲಿ ಸದಾ ದೇವರ ಹಸ್ತವು ನಿಮಗೆ ಆಧಾರ. ಕರ್ತನ ಯೇಸು ಕ್ರಿಸ್ತು ಇಂದು ನಾಳೆ ನಾಳೆ ಕೂಡ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಆತನು ನಮಗೆ ಆಧಾರವಾಗಿದ್ದಾನೆ. ಅದು ಎಂತ ಆಧಾರ ಅಂದ್ರೆ, ಅದು ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಸದಾ ಕಾಲದಲ್ಲಿ ಕರ್ತನು ಯೇಸು ಕ್ರಿಸ್ತ ನಮ್ಗೆ ಆಧಾರವಾಗಿದ್ದಾನೆ. ಹಾಗೆ ನೋಡ್ತೇವೆ ಯೆಶಾಯ ಗ್ರಂಥದಲ್ಲಿ 54:14 ನೋಡ್ತೇವೆ, ಧರ್ಮವೇ ನಿನಗೆ ಆಧಾರ. ಯಾಕಂದ್ರೆ ಈ ಧರ್ಮಶಾಸ್ತ್ರ ಕೂಡ ಆತನು ಕೊಟ್ಟಿರುವುದರಿಂದ ಆತನ ಧರ್ಮವೇ ನಮಗೆ ಎಲ್ಲರಿಗೂ ಕೂಡ ಆಧಾರವಾಗಿರೋದಂತ ನಾವು ನೋಡ್ತೇವೆ. ಹಾಗೆ ನಾವು ನೋಡ್ತೇವೆ ಕೀರ್ತನೆಗಳ 119:17 ನೋಡಿ, ನೀನು ನನಗೆ ಆಧಾರವಾಗಿರು,
ದೇವರು ಹೇಳಿರುವಂತಹ ಮಾತು ದೇವರಿಗೆ ಆತನು ಯಾವಾಗಲೂ ಆಧಾರವಾಗಿರುವಂತಹ ನಮ್ಮ ದೇವರಾಗಿದ್ದಾನೆ ಆತನು ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದಾನೆ ಆತನು ಸದಾ ಕಾಲ ನಮ್ಮ ಹಸ್ತದಿಂದ ಆತನ ಹಸ್ತದಿಂದ ನಮ್ಮನ್ನು ಆಧಾರ ಪಡಿಸುವಂತ ದೇವರಾಗಿದ್ದಾನೆ ಆತನೇ ನಮಗೆ ಧರ್ಮವಾಗಿದ್ದಾನೆ ನೋಡ್ತೇವೆ ಆದ್ರೆ ಇಲ್ಲಿ ಪೌಲಿಗೆ ಹೇಳಿರುವಂತಹ ಮಾತು ನನ್ನ ಕೃಪೆಯ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲಪೂರ್ಣ ಸಾಧಕವಾಗುತ್ತದೆ ಈ ಮುಂಜಾನೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಮನುಷ್ಯರಾಗಿರೋದ್ರಿಂದ ಒಬ್ಬೊಬ್ಬರು ಕೂಡ ಒಂದೊಂದು ಬಲಹೀನತೆಯಲ್ಲಿ ಇರುತ್ತೇವೆ ಆದ್ರೆ ಆ ಬಲಹೀನತೆಯ ನಾವು ಕಳೆಯುವಂತ ಸಮಯದಲ್ಲಿ ದೇವರು ಪ್ರತಿಯೊಬ್ಬರಿಗೆ ಹೇಳುವಂತ ಮಾತ ಏನಂದ್ರೆ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲಪೂರ್ಣ ಸಾಧಕವಾಗುತ್ತದೆ ಯಾಕಂದ್ರೆ ನಾವು ನೋಡ್ತೇವೆ ಯಾಕೆ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕು ಕರ್ತನ ಬಲವನ್ನು ನಾವೇ ಯಾಕೆ ಆಶ್ರಯಿಸಿಕೊಳ್ಳಬೇಕಂತ ನಾವು ನೋಡ್ತೇವೆ ಲೋಕನ ಬರೆದ ಸುವಾರ್ತೆಯಲ್ಲಿ ಐದನೇ ವಚನ 31ನೇ ವಚನ ನೋಡಿ ಐದನೇ ಅಧ್ಯಾಯ 31ನೇ ವಚನ ಅದಕ್ಕೆ ಯೇಸು ಕ್ಷಮೆದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷಮೆ ಇಲ್ಲದವರಿಗೆ ಬೇಕು ಈ ಮಾತು ಹೇಳ್ತಾರೆ ಯಾಕೆ ಅದಕ್ಕೆ ಯೇಸು ಕ್ಷಮೆದಿರುವವರಿಗೆ ಯಾಕಂದ್ರೆ ಒಂದು ಅನಾರೋಗ್ಯದಲ್ಲಿ ಇರುವವರು ಆತನಿಗೆ ಬಲ ಬೇಕಾಗುತ್ತದೆ ಆತನಿಗೆ ವೈದ್ಯನು ಬೇಕಾಗುತ್ತಾನೆ ಬಲ ಇರುವವರಿಗೆ ಆತನ ವೈದ್ಯನು ಬೇಕಾಗಿಲ್ಲ ಯಾಕಂದ್ರೆ ಆತನಿಗೆ ಶಕ್ತಿ ಇದೆ ಆತನಿಗೆ ಬಲವಿದೆ ಆತನಿಗೆ ವೈದ್ಯ ಬೇಕಾಗಿಲ್ಲ ಬಲ ಇಲ್ಲದವರಿಗೆ ಮಾತ್ರ ಆ ವೈದ್ಯನು ಬೇಕಾಗುತ್ತದೆ ಆ ವೈದ್ಯನು ಬೇಕಾಗಿರುವುದರಲ್ಲಿ ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ ನಾವು ಬಲವಿಲ್ಲದವರಿಗೆ ಬಲವು ಬೇಕಾಗ್ತದೆ ಆದ್ದರಿಂದ ದೇವರು ಬಲವನ್ನು ಕೊಡುತ್ತಾನೆ ಈ ಬಲ ಕೊಡಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಆತನ ಬಲ ಕೊಡಬೇಕು ಆತನೇ ಆಧಾರವಾಗಿರಬೇಕು ಆತನ ಧರ್ಮವೇ ನಮಗೆ ಆಧಾರವಾಗಿರಬೇಕು ಸದಾ ಕಾಲವು ಕರ್ತನಾದ ಯೇಸು ಕ್ರಿಸ್ತನ ಹಸ್ತವು ನಮ್ಮ ಮೇಲೆ ಆಧಾರವಾಗಿರುತ್ತದೆ ಯಾಕಂದ್ರೆ ಆತನ ಬಲಪಡಿಸುವನು ನಮಗೆ ಆಧಾರವಾಗಿದ್ದಾನೆ ಯಾಕಂದ್ರೆ ಆತನಿಗೆ ಹೇಳಿರೋದು ಒಂದೇ ಮಾತ್ರ ನಮ್ಮೆಲ್ಲರಿಗೂ ಕೂಡ ನನ್ನ ಕೃಪೆಯ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಯಾಕಂದ್ರೆ ಹಾಗೆ ನಾನು ನೋಡುತ್ತೇವೆ ನೋಡಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನು ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಅದು ಎಂತ ಜೀವ ಕರ್ತನಾದ ಯೇಸು ಕ್ರಿಸ್ತನ ಬಲವು ಜೀವವು ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ನೋಡ್ತೇವೆ ಅಂತ ಸಮೃದ್ಧಿ ಬಲವು ನಮಗೆ ಕರ್ತನಾದ ಯೇಸು ಕ್ರಿಸ್ತನೇ ಕೊಡುವಂತ ದೇವರಾಗಿದ್ದಾನೆ ಈ ಮುಂಜಾನೆಯಲ್ಲಿ ಈ ಸಂಜೆ ವೇಳೆಯಲ್ಲಿ ಕರ್ತನ ನಮ್ಮನ್ನು ಬಲಪಡಿಸುವನಾಗಿದ್ದಾನೆ ಯಾವ್ದ್ರಿಂದ ಆತನ ವಾಕ್ಯಗಳಿಂದ ಆತನ ಧರ್ಮದಿಂದ ನಮ್ಮನ್ನು ಬಲಪಡಿಸುವಂತ ಆಗಿದ್ದಾನೆ ಯಾಕಂದ್ರೆ ಆತನೇ ನಮಗ ಆಧಾರವಾಗಿದ್ದಾನೆ ಆತನೇ ಸದಾ ಕಾಲವು ನಮಗೆ ದೇವರಾಗಿದ್ದಾನೆ ಇಂದು ನಾಳೆ ನಾಳೆ ಕೂಡ ಎಂದೆಂದಿಗೂ ನಿತ್ಯ ನಿರಂತರವಾಗಿರುವಂತ ದೇವರನ್ನು ನಾವು ಸನ್ನಿಧಿಗೆ ಬಂದಿದ್ದೇವೆ ಪ್ರತಿಯೊಬ್ಬರು ಕೂಡ ಹಾಗೆ ನಾವು ನೋಡ್ತೇವೆ ಇಬ್ರಿಯರಿಗೆ 13:5 ವಚನದಲ್ಲಿ ನಾವು ನೋಡ್ತೇವೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ದೇವರು ತಾನೇ ಹೇಳಿದ್ದಾನೆ ನೋಡಿ ಈ ವಾಕ್ಯ ನಾವು ನೋಡ್ತೇವೆ ದೇವರು ಹೇಳಿರುವ ಮಾತು ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ದೇವರು ತಾನೇ ಹೇಳಿದ್ದಾನೆ ಈ ಮಾತು ಯಾಕಂದ್ರೆ ಬಲಹೀನದಲ್ಲಿ ಇರುವಾಗ ನಮ್ಮನ್ನು ದೇವರು ಬಲಪಡಿಸುವಂತ ದೇವರು ಈಗ ಲೋಕದಲ್ಲಿ ನಾವು ನೋಡ್ತೇವೆ ಮನೆಯಲ್ಲಿ ಅನಾರೋಗ್ಯದಲ್ಲಿ ಬಿದ್ದಾಗ ನೋಡಿಕೊಳ್ಳುವವರಿಗೆ ಕೆಲವರಿಗೆ ಇರುವುದಿಲ್ಲ ಆದ್ರೆ ಇಂಥ ಸಮಯದಲ್ಲೂ ಕೂಡ ದೇವರು ಹೇಳಿರುವಂತ ಮಾತು ಎಂದಿಗೂ ನಾನು ಕೈ ಬಿಡುವುದಿಲ್ಲ ಎಂದಿಗೂ ನಾನು ನಿನ್ನನ್ನು ತೊರೆಯುವುದಿಲ್ಲ ಅಂತ ವಾಕ್ಯ ಹೇಳುವಂತ ದೇವರಾಗಿದ್ದೀನಿ ಅದೇ ಕೊಲೊಸೆಯ ಬರೆದ ಪತ್ರಿಕೆ 1:17 ವಚನದಲ್ಲಿ ಆತನು ಹೇಳ್ತಾನೆ ಆತನು ಎಲ್ಲದಕ್ಕೂ ಮೊದಲು ಇದ್ದವನೇ ಆತನೇ ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನೆ ಯಾಕಂದ್ರೆ ಇಲ್ಲಿ ನೋಡ್ತೇವೆ ಸಮಸ್ತಕ್ಕೂ ಆಧಾರಭೂತನು ಆತನೇ ಆಗಿರುವುದರಿಂದ ಆತನು ನಮ್ಮನ್ನು ಬಲಪಡಿಸುತ್ತಾನೆ ಈ ಮುಂದೆ ಸಂಜೆ ಸಮಯದಲ್ಲಿ ಆತನು ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದಾನೆ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ದೇವರಾಗಿದ್ದಾನೆ ಆತನು ಎಂದಿಗೂ ನಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ ಆತನು ನಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ ಇಂಥ ಸಮಯದಲ್ಲಿ ಆತನನ್ನು ನಾವು ಸನ್ನಿಧಿಗೆ ಬಂದಿದ್ದೇವೆ ಯಾಕಂದ್ರೆ ಆತನೇ ನಮಗೆ ಆಧಾರವಾಗಿದ್ದಾನೆ ಈ ಸಂಜೆ ವೇಳೆ ಕರ್ತನಾದ ಯೇಸು ಕ್ರಿಸ್ತ ನಮಗೂ ನಿಮಗೆ ಹೇಳುವಂತ ಮಾತು ನನ್ನ ಕೃಪೆಯ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲವು ಪೂರ್ಣ ಸತಕವಾಗುತ್ತೆ ಅಂತ ಹೇಳುತ್ತೇವೆ ಅದೇ ಯಾಕೋಬನು 1:17 ನಾವು ನೋಡ್ತೇವೆ ನೋಡಿ ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲನದೆಯಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾಗಿದ್ದಾನೆ ಎಂದು ಇಳಿದು ಬರುತ್ತದೆ ನೋಡಿ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದೆ ಎಲ್ಲಾ ವರಗಳು
ದೇವರಿಂದಲೇ ಬಂದಿರುವುದರಿಂದ ಆತನನ್ನು ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಕೂಡ ಬಲಪಡಿಸುವಂತ ದೇವರಾಗಿದ್ದಾನೆ. ಯಾಕಂದ್ರೆ ನಾವು ನೋಡ್ತೇವೆ ನೋಡಿ, ಅದೇ ಕೀರ್ತನೆ 121:8 ಹೇಳುತ್ತೇನೆ, ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಇಂದಿನಿಂದ ಆತನು ಸದಾಕಾಲವು ಕಾಪಾಡುವಂತ ದೇವರಾಗಿದ್ದಾನೆ. ಆತನೇ ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದಾನೆ. ಈ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ನೋಡಿ, ಅದೇ ಮತ್ತಾಯ ಬರೆದ ಸುವಾರ್ತದಲ್ಲಿ 7:8 ನೋಡ್ತೇವೆ ನಾವು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು. ಇಲ್ಲಿ ಬರೆದಿದೆ ನೋಡಿ, ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು. ಯಾಕೆಂದ್ರೆ ಮಾರ್ಕ್ ಇರೋದ್ರಿಂದ ನಾವು ಬೇಡ್ಕೊಳ್ಳೋದಿಲ್ಲ ಅಂತ ಅರ್ಥವಾಗುತ್ತದೆ. ಯಾಕಂದ್ರೆ ದೇವರ ಬಳಿಯಲ್ಲಿ ಸಂಪೂರ್ಣವಾಗಿ ಯಾರು ಕೂಡ ಬೇಡ್ಕೊಳ್ಳಲ್ಲ. ಆದ್ರೆ ಇದೇ ಕೊರಿಂಥ್ಯ ಬರೆದ ಪತ್ರಿಕೆಯಲ್ಲಿ ನನ್ನ ಬರುತ್ತೆ, ಪೌಲನು ಆತನು ದೇವರ ಬಳಿಯಲ್ಲಿ 3 ಆತನು ತನ್ನ ಸೂಲವನ್ನು ತೆಗೆದು ಬೇಡಿಕೊಳ್ಳುತ್ತಾನೆ. ಈ ಸೂಲವನ್ನು ತೆಗಿರಿ ಅಂತ ದೇವರಲ್ಲಿ 3 ಬೇಡಿಕೊಂಡಾಗ ಆತನು ಹೇಳಿರುವುದು ಒಂದೇ ಮಾತು, ಆತನು ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗದೆ. ಆದ್ರೆ ಈ ಮುಂದೆ ಈ ಸಂಜೆ ವೇಳೆಯಲ್ಲಿ ನಾವು ನೋಡ್ತೇವೆ ಆತನ ಸನ್ನಿಧಿಗೆ ಬಂದಿದೆ. ನಾವು ಕೂಡ ಬೇಡಿಕೊಂಡಾಗ ಆತನಿಂದ ಆತನು ನಮ್ಮನ್ನು ಬಲಪಡಿಸುವಂತ ದೇವರಾಗಿದೆ, ಸಂಪೂರ್ಣವಾಗಿ ಸಾಧಕವಾದ ಮಾಡುತ್ತಾನೆ. ಈ ಸಂಜೆ ವೇಳೆಯಲ್ಲಿ ಒಂದು ಸಣ್ಣ ಕಥೆ ಹೇಳುತ್ತೇನೆ ನೋಡಿ. ಒಂದು ಕುಟುಂಬದಲ್ಲಿ ಗಂಡ ಎಂತೆ ಒಂದು ಮಗು ಇರುತ್ತದೆ. ಆ ಮಗು ಹೆಣ್ಣು ಮಗಳಿಗೆ 2 ಇರುವುದಿಲ್ಲ. ಯಾಕಂದ್ರೆ ಆ ಕಾಲು ಇಲ್ಲದ ಕಾರಣ ಮಗುಗೆ ಬಲಹೀನತೆ ಇದೆ. ಆ ಬಲಹೀನತೆ ಅಂದ್ರೆ ಕಾಲು ಇಲ್ಲದಿರೋದ್ರಿಂದ ಅದು ಆಕೆ ನಡೆಯುವುದಕ್ಕೆ ಆಗುದಿಲ್ಲ, ಓಡಾಡುವುದಕ್ಕೆ ಆಗುದಿಲ್ಲ, ಆ ಕಡೆ ಈ ಕಡೆ ಹೋಗುವುದಕ್ಕೆ ಆಗುದಿಲ್ಲ. ಅದೇ ಆ ಮಗುಗೆ ಇರುವಂತ ಬಲಹೀನತೆ. ಯಾಕಂದ್ರೆ ಅದು ಹ್ಯಾಂಡಿಕ್ಯಾಪ್ ಆಗಿರುತ್ತೆ. ಆದ್ರೆ ತಂದೆಗೂ ಕಾಲಿದೆ, ತಾಯಿಗೂ ಕೂಡ ಕಾಲಿದೆ. ಈ ಮಗುವನ್ನು ಅವ್ರು ನೋಡಿದಾಗ ಒಂದು ಸಮಯದಲ್ಲಿ ಒಂದು ದಿನ ಆ ಮಗುವಿನ ತಾಯಿಗೆ ಬರ್ತ್ಡೇ ಬರುತ್ತದೆ. 12 ಬರ್ತ್ಡೇ ಮಾಡ್ಬೇಕಂತ ಅಂದಾಗ ಒಂದು ದಿವಸ ಮುಂಚೆನೆ ತಂದೆಯು ಮಗಳು ಇಬ್ಬರು ಕುಂತುಕೊಂಡು ಡಿಸ್ಕಸ್ ಮಾಡ್ತಾರೆ, ಅಪ್ಪ ಮಮ್ಮಿಗೆ ಏನ್ ಗಿಫ್ಟ್ ಕೊಡೋಣ ಅಂತ. ಅವರು ಡಿಸ್ಕಸ್ ಮಾಡಿಸಿ ಮಾರನೇ ದಿವಸ ಬರುತ್ತೆ ಬರ್ತ್ಡೇ ಬರುತ್ತೆ. ಆ ಬರ್ತ್ಡೇ ಬಂದಾಗ ಆ ಮಗು ತಂದೆಗೆ ಹೇಳ್ತೇನೆ, ನನ್ನ ಅಂಗಡಿಗೆ ಹೋಗಿ ಬರ್ತೀನಿ ಅಮ್ಮ, ನೀನ್ ಇಲ್ಲೇ ಮನೆಯಲ್ಲಿ. ಇಲ್ಲ ಡ್ಯಾಡಿ ನನ್ನ ಕರ್ಕೊಂಡೋಗ. ಇಲ್ಲಮ್ಮ ನಿನ್ಗೆ ಆಗಲ್ಲ, ಇಲ್ಲೇ ಇರುವಂತ ಮನೇಲಿ ಬಿಟ್ಟಾಗ ತಂದೆ ಆ ಬಹುಮಾನ ತಗೋಬರೋದಿಕ್ಕೆ ಈಹಲೋಕದ ಈ ಮಗು ಹಾಗೆ ಬಾಗಿಲಲ್ಲಿ ನಿಂತುಕೊಂಡು ಕಾಯುತ್ತಾ ಇರುತ್ತದೆ. ಆ ತಂದೆ ಆ ಬಹುಮಾನ ತಂದಾಗ ತಂದೆಗೆ ಮಗು ಕೇಳುತ್ತದೆ, ತಂದೆ ಆ ಗಿಫ್ಟ್ ನನ್ನ ಕೈ ಕೊಡು, ನಾನು ಅಮ್ಮನಿಗೆ ಕೊಟ್ಟು ವಿಶ್ ಮಾಡ್ತೀನಿ. ತಂದೆ ಹೇಳ್ತಾನೆ, ಬ್ಯಾಡ ಕಣಮ್ಮ, ನಿನ್ ಕೊಡೋದಕ್ಕೆ ಆಗಲ್ಲ, ನಿನಗ್ ಶಕ್ತಿ ಇಲ್ಲ, ನಿನಗ್ ಬಲ ಇಲ್ಲ ಅಂತಾನೆ. ಇಲ್ಲ ನನಗ್ ಕೊಡಿ ಅಂತ ಮಗು ಕೇಳ್ತದೆ. ಆದ್ರೆ ಆ ತಂದೆ ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾನೆ, ಯಾಕಂದ್ರೆ ಆ ಮಗುಗೆ ಕಾಲಿಲ್ಲದ ಬಲಹೀನತೆಯಲ್ಲಿ ಇದ್ದಾರೆ. ಆದ್ರೆ ಆ ಮಗು ಕೇಳುತ್ತದೆ, ಇಲ್ಲ ನಾನೇ ಕೊಡ್ತೀನಿ ಮಮ್ಮಿಗೆ, ನನ್ನ ಕೈ ಕೊಡಿ ಅಂತ. ಈ ಮಗುನ ಆಟ ನೋಡಕ್ಕಾಗದೆ ತಂದೆ ಏನ್ ಮಾಡ್ತಾರೆ, ಆ ಗಿಫ್ಟ್ ಮಗು ಕೈ ಕೊಡುತ್ತಾನೆ. ಮಗು ಕೈ ಕೊಟ್ಟಾಗ 2 ಚಾಚಿ ಡ್ಯಾಡಿ ನನ್ನ ಎತ್ತಿಕೊಳ್ಳಿ. ಆ ತಂದೆ ಏನ್ ಮಾಡ್ತಾನೆ, ಆ ಮಗುನ ಎತ್ತಿಕೊಂಡ್ರ ಅದಕ್ಕ ಆ ತಂದೆ, ಈಗ ನಡಿ ನೀನು ಮುಂದಕ್ಕೆ. ಮನೆ ಒಳಗೆ ಅಡಿಗೆ ಮನೆಗೆ ಹೋಗಿ ಆ ತಾಯಿಗೆ ಈ ಮಗಳು ಗಿಫ್ಟ್ ಕೊಡ್ತಾಳೆ, ಅಮ್ಮ ಇಲ್ಸಿ ಹ್ಯಾಪಿ ಬರ್ತದೆ. ಆ ಮಗ ಕೊಟ್ಟಾಗ ಈ ಮಗುಗೆ ಕೆಳಗಿರುವಂತ ಸಮಯದಲ್ಲಿ ಕಾಲಿಲ್ಲದ ಬಲಹೀನತೆ ಇದ್ದಾಳೆ. ಆದ್ರೆ ತಂದೆ ತನ್ನ ಹೆಗಲ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿಗೆ ಸೇರಿಸಿದಾಗ ಇಹಲೋಕದಲ್ಲಿ ಈ ತಂದೆ ಎತ್ತಿಕೊಂಡು ಹೋದಾಗ ಇಂಥ ಬಲ ಆ ಕಾಲಿಗೆ ಇರುತ್ತದೆ, ಈ ಮಗುಗೆ ಬಲದಿಂದ ಇರುವುದ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂತ ಬಲ ಎಂತದು. ಈ ಸಂಜೆ ವೇಳೆಯಲ್ಲಿ ನಮಗೂ ನಿಮಗೂ ಕೊಡುವಂತ ಬಲ ಅದು ಎಂತ ಬಲ ಅಂದ್ರೆ ಅದು ಸದಾಕಾಲವು ದೇವರ ಹಸ್ತವೇ ನಿಮ್ಗೆ ಆಧಾರವಾಗಿರುತ್ತೆ. ಆತನು ಕೊಡುವಂತ ಬಲ ಎಂತದಂದೆ ಆತನ ಆಧಾರವಾಗಿದ್ದಾನೆ. ಯಾಕಂದ್ರೆ ಆತನು ಕೊಡುವಂತ ಧರ್ಮವೇ ನಮಗ ಆಧಾರವಾಗಿದೆ. ಆತನೇ ನಮಗೆ ದೇವರಾಗಿರೋದ್ರಿಂದ ಆತನನ್ನು ನಾವು ಬೇಡಿಕೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಪೌಲು ಕೂಡ 3 ಆತನನ್ನು ಬೇಡಿಕೊಂಡಾಗ ಪೌಲಿಗೆ ಹೇಳಿರುವಂತ ಒಂದೇ ಮಾತು, ನನ್ನ ಕೃಪೆ ನಿನಗ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. ಯಾಕಂದ್ರೆ ಈ ಲೋಕದಲ್ಲಿ ಈ ಮಗುಗೆ ಬಲಹೀನತೆ ಇದೆ. ಆದ್ರೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಅಂತ ಬಲಹೀನತರು 7 ವ್ಯಕ್ತಿಗಳನ್ನು ನಾನು ಆರಿಸಿಕೊಂಡಿದ್ದೇನೆ ಈ ಸಂಜೆ ವೇಳೆಯಲ್ಲಿ. ಅಂತ ವ್ಯಕ್ತಿಗಳನ್ನು ನಾವು ನೋಡೋಣ. ಈ ಮೊದಲನೇದಾಗಿ ನಾವು ನೋಡುತ್ತೇವೆ ಅಬ್ರಾಹ್ಮನನ್ನು ನೋಡುತ್ತೇವೆ. ಈ ಅಬ್ರಾಹ್ಮನು ಮುಪ್ಪಿನವನು,
ಮುಂಚಿನವನಾಗಿರ್ತಾನೆ. ಆದಿಕಾಂಡ 12:1 ನೋಡುತ್ತೇವೆ, ಯೆಹೋವನು ಅಬ್ರಹಾಮನಿಗೆ ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಈ ಅಬ್ರಹಾಮನು ತನ್ನ ತಂದೆಯ ಮನೆ ಬಿಟ್ಟಾಗ ಆತನಿಗಿರುವ ವಯಸ್ಸು 75 ವರ್ಷಗಳಾಗಿತ್ತು. ಆದರೆ ದೇವರಿಂದ ವಾಗ್ದಾನವನ್ನು ಪೂರೈಸಿಕೊಳ್ಳುವುದಕ್ಕೆ ಆತನಿಗೆ 100 ವರ್ಷದವನು. ಈ 100 ವರ್ಷದವನು ಉಪ್ಪಿನವನಾಗಿದ್ದಾನೆ. ಈತನ ಬಲಹೀನತೆ ಅಂದ್ರೆ ಆತನ ವಯಸ್ಸು 100 ವರ್ಷ ಆಗಿದೆ. ಈ 100 ವರ್ಷದಲ್ಲಿ ಆತನಿಗೆ ಹೇಳಿದ ಇನ್ನೊಂದು ಆದಿಕಾಂಡ 17:4 ನೋಡುತ್ತೆ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಗಳಿಗೆ ಮೂಲ ಪುರುಷವಾಗಿವಿ. ನೋಡಿ, ಅಬ್ರಹಾಮನಿಗೆ ದೇವರು ಬಲಹೀನತೆ ಬಲ ಕೊಟ್ಟಿರುವುದು ಏನಂದ್ರೆ ಅನೇಕ ಜನಗಳಿಗೆ ಮೂಲ ಪುರುಷನಾಗಿವಿ. ಅಂದಿಗೂ ಕೂಡ ಆತನು ಅಬ್ರಹಾಮನು ಮೂಲ ಪುರುಷನಾಗಿದ್ದಾನೆ. ಇಂದಿಗೂ ಕೂಡ ನಮಗೆಲ್ಲರೂ ಕೂಡ ಅಬ್ರಹಾಮನೇ ನಮಗೆ ಮೂಲ ಪುರುಷನಾಗಿದ್ದಾನೆ. ಆದ್ರಿಂದ ಆ ಮಾತು ಹೇಳಿದರೆ ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತಂತ ನಾವು ನೋಡುತ್ತೇವೆ. ಹಾಗೆ ನಾವು ನೋಡುತ್ತೇವೆ. ನೋಡಿ, ಇಲ್ಲಿ ಇನ್ನೊಂದು ವ್ಯಕ್ತಿಯನ್ನು ನಾವು ನೋಡ್ತೇವೆ, ನೋಹಾನು. ಈ ನೋಹಾನು ನಾವು ನೋಡುತ್ತೇವೆ ಇಲ್ಲಿ ಆದಿಕಾಂಡ್ಯ 6:8 ಆತನು ನೋಹಾನಿಗೆ ಯೋಹಾನು ದಯವು ದೊರಕಿತ್ತು. ಇಲ್ಲಿ ನೋಹಾನನ್ನು ನಾವು ನೋಡ್ತೇವೆ, ಯಾರ ದಯ ದೊರಕಿತ್ತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಯೋಹೋವನ ದಯ ದೊರಕಿತ್ತಂತ ನಾವು ವಾಕ್ಯದಲ್ಲಿ ನೋಡ್ತೇವೆ. ಆದ್ರೆ ಈ ದಯ ದೊರಕಿದಂತ ಸಮಯದಲ್ಲಿ ಅದೇ ಆದಿಕಾಂಡ 9:21 ನಾವು ನೋಡುತ್ತೇವೆ, ಅವನು ದಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ನೋಡಿ, ಈ ದಾಕ್ಷಾರಸ ಕುಡಿಯಲು ಅಮಲು ಏರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ನೋಡ್ತೇನೆ. ಅದು ಈ ಬೆತ್ತಲೆಯಾಗಿ ಬಿದ್ದಿರುವುದು ಕರ್ತನಾದ ಯೇಸು ಕ್ರಿಸ್ತನು ನೋಡಿದಂತ ಸಮಯದಲ್ಲಿ ಅದೇ ಆದಿಕಾಂಡ 6:6 ನೋಡ್ತೇವೆ, ಯೆಹೋವನು ನೋಡಿ ತನ್ನ ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡುವುದಕ್ಕೆ ಪಶ್ಚಾತ್ತಾಪ ಪಟ್ಟನು, ಆ ತನ್ನ ಹೃದಯದಲ್ಲಿ ನೊಂದಿಕೊಂಡನು ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಯಾಕಂದ್ರೆ ಈ ನೋಹನಿಗೆ ಒಂದು ಕುಡುಕ, ಈ ಕುಡುಕನಿಗೆ ಒಂದು ಬಲಹೀನತೆ ಇತ್ತು. ಈ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಂತ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಯಾಕಂದ್ರೆ ಆತನ ಹೇಳಿರೋದು ಒಂದೇ ಮಾತು, ನೀ ಬೇಡಿಕೊಳ್ರಿ, ನೀ ಬೇಡಿಕೊಂಡಾಗ ನನ್ನ ಕೃಪೆಯ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ ಅಂತ ನಾವು ನೋಡ್ತೇವೆ. ಹಾಗೆ ಮೂರನೇ ವ್ಯಕ್ತಿ ನಾವು ನೋಡೋಣ, ಮೋಶೆ. ಈ ಮೋಶೆ ತೊದಲು ಮಾತಿನವನು, ತೊದಲು ಮಾತಿನವನು. ವಿಮೋಚನ ಕಾಂಡ 3:4 ನೋಡಿ, ನೋಡುವುದಕ್ಕೆ ಅವನು ದಾರಿ ಬಿಟ್ಟಿದ್ದನು, ಯೆಹೋವನು ಕಂಡು ದೇವರು ಆ ಪದಿ ಒಳಗಿದ್ದ ಮೋಶೆ ಮೋಶೆ ಎಂದು ಕರೆದನು, ಅದಕ್ಕ ಅವನು ಈಗೋ ಇದ್ದೇನೆ ಅಂದನು. ಈ ಮೋಶೆನ ಕರ್ತನಾದ ಯೇಸು ಕ್ರಿಸ್ತನೇ ಆತನನ್ನು ಹೆಸರು ಹಿಡಿದು ಆತನು ಕರೆಯುತ್ತಿದ್ದಾನೆ, ಮೋಶೆ ಮೋಶೆ ಎಂದು ಕರೆದಂತ ದೇವರು. ಯಾಕಂದ್ರೆ ದೇವರು ತಾನೇ ಆತನನ್ನು ಹೆಸರು ಹಿಡಿದು ಕರೆದನು. ಆದ್ರೆ ಆತನು ಇರುವಂತ ಸಮಯದಲ್ಲಿ ಈಗೋ ಇದ್ದೇನೆ ಅಂದನು. ಆದ್ರೆ ವಿಮೋಚನ ಕಾಂಡದಲ್ಲಿ 4:10 ನಾವು ನೋಡ್ತೇವೆ. ನೋಡಿ, ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ಮಾತನಾಡಿದ್ದೆ, ಆಮೇಲೆಯೋ ವಾಕು ಚಾತುರ್ಯವಿಲ್ಲದವನು ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು. ಯಾಕಂದ್ರೆ ಇಲ್ಲಿ ನಾವು ನೋಡ್ತೇವೆ ಈ ಮೋಶೆಗೆ ಆತನು ಏನಾಗಿದ್ದಾನೆ, ತೊದಲಿ ಮಾತಿನವನಾಗಿದ್ದಾನೆ. ಇಂಥ ತೊದಲಿ ಮಾತಿನವನಿಗೆ ಆತನು ವಾಗ್ದಾನ ಮಾಡಿದ್ದಾನೆ ಏನಂತ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತಂತ ಹೇಳುತ್ತದೆ. ಹಾಗೆ 4ನೇ ವ್ಯಕ್ತಿ ನಾವು ನೋಡಿಕೊಳ್ಳೋಣ, ಈ ಗಿದ್ಯೋನನ್ನು ನಾವು ನೋಡುತ್ತೇವೆ. ಈ ಗಿದ್ಯೋನನು ಅಂಜುಬುರುಕನು. ಅಂಜುಬುರುಕನ್ ಅಂದ್ರೆ ಭಯಪಡುವಂತವನು. ನ್ಯಾಯಸ್ಥಾಪಕರು 6:16 ನೋಡಿ, ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನಿನ್ನ ಮಿದ್ಯಾರಲ್ಲಿ ಎಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬುವ ಆತನ ಸಹಕರಿಸಿ ಬಿಡುವಿ ಅಂತನು. ಇಲ್ಲಿ ನೋಡಿ, ಮಿದ್ಯಾರದಲ್ಲಿ
ಮಿದ್ಯಾರನ ಇದರಲ್ಲಿ ಸಹಕರಿಸಬೇಕಂತ ದೇವರು ಹೇಳಿರುವಂತ ಸಮಯದಲ್ಲಿ, ಆದ್ರೆ ಆತನು ಓಡಿ ಹೋಗಿ ಆತನು ಗೋಧಿಯ ಬಡಿತಾನ ನಿಲ್ಲೋದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅವನು ಅದೇ ನ್ಯಾಯಸ್ಥಾಪಕರು 6:11 ನೋಡಿ, 6:11 ಅವನ ಮಗನಾದ ಗಿದ್ಯೋನನು ಮಿದ್ಯಾರ್ಯರಿಗೆ ಗೊತ್ತಾಗದೆ ಹಾಗೆ ಅಲ್ಲಿನ ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯ ಬಡಿಯುತ್ತಿದ್ದನು. ಈ ಗಿದ್ಯೋನನು ಅಂಜುಬುರುಕನಾಗಿ ಭಯದಿಂದ ಹೋಗಿ ಆತನು ಗೋಧಿ ಬಡಿಯುವುದನ್ನು ನಾವು ನೋಡುತ್ತೇವೆ. ಹಾಗೆ 5ನೇ ವ್ಯಕ್ತಿ ಕೂಡ ನಾವು ನೋಡುತ್ತೇವೆ, ಈ ತೋಮನು ನಾವು ನೋಡ್ತೇವೆ. ಯಾಕಂದ್ರೆ ಈತನು ಸಂಶಯ ಪಡುವನು, ಕಣ್ಣಿಂದ ನೋಡದೆ ಯಾವುದು ಕೂಡ ಆತನನ್ನು ನಂಬುವುದಿಲ್ಲ. ಆದ್ರಿಂದ ಈ ತೋಮನು ಕೂಡ ನೋಡ್ತೇವೆ, ಯೋಹಾನನ ಸುವಾರ್ತೆ 20:29 ವಚನದಲ್ಲಿ ನೋಡ್ತೇವೆ, ಯೇಸು ಅವನಿಗೆ ನೀನು ನನ್ನ ನೋಡಿದ್ರಿಂದ ನಂಬಿದೀಯ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳುತ್ತಾನೆ. ಯಾಕಂದ್ರೆ ಮೋಶೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ ನಂಬಿದನು, ಆದ್ರೆ ನಾವು ನೀವು ಕೂಡ ಎಲ್ಲರೂ ಕೂಡ ಕರ್ತನನ್ನು ನಾನು ನೋಡಿಲ್ಲ, ಆದ್ರೆ ನೋಡದೆ ನಂಬುವರು ನಾವು ಧನ್ಯರು, ನಿಜವಾಗ್ಲೂ ಕೂಡ ನಾವು ಧನ್ಯರಾಗಿದ್ದೀವಿ. ಅದೇ ಯೋಹಾನ ಸುವಾರ್ತೆ 20:25 ವಚನದಲ್ಲಿ ನೋಡಿ, ಅದಕ್ಕೆ ಅವನು ನಾನು ಆತನ ಕೈಯಲ್ಲಿ ಮೊಳೆಗಳಿಂದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಈ ತೋಮನು ಕೂಡ ಸಂಶಯ ಮನುಷ್ಯನಾಗಿದ್ದನು. ಈ ಸಂಶಯ ಮನುಷ್ಯನು ಕೂಡ ದೇವರು ಹೇಳಿರುವಂತ ಒಂದೇ ಮಾತು ಏನಂದ್ರೆ, ನನ್ನ ಕೃಪೆಯ ನಿನಗ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾರ್ಥಕವಾಗುತ್ತದೆ. ಹಾಗೆ 6ನೇ ವ್ಯಕ್ತಿ ಕೂಡ ನಾನು ನೋಡಿದ್ದೇನೆ. 6ನೇ ವ್ಯಕ್ತಿ ಈತನು ದಾವಿದನು ನೋಡುತ್ತೇವೆ. ಈತನು ಅನ್ಯ ಕೃತಿಗೆ ಸಂಬಂಧ ಉಳ್ಳವನು, ಅನಕೃತ್ಯ ಸಂಬಂಧ ಉಳ್ಳವನಾಗುತ್ತಾನೆ. ಅಪೊಸ್ತಲರ ಕೃತ್ಯಗಳು 13:22 ವಚನ, ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವಿದನನ್ನು ಅವರ ಮೇಲೆ ಅರಸನಾಗಿ ಮಾಡಿ ಇಷ್ಷಿಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನಸ್ಸನ್ನು, ಅವನು ನನ್ನ ಇಷ್ಟವೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಇಲ್ಲಿ ಹೇಳ್ತಾರೆ ನೋಡಿ, ದಾವಿದನಿಗೆ ಸಿಕ್ಕಿದ ಅವನು ನನಗೆ ಒಪ್ಪುವ ಮನಸ್ಸನು, ಅವನು ನನ್ನ ಇಷ್ಟವೆಲ್ಲ ನೆರವೇರಿಸುವ ಮಗನು ಎಂಬುದಾಗಿ ಈ ವಿಷಯದಲ್ಲಿ ದೇವರು ತಾನೇ ಸಾಕ್ಷಿ ಕೊಡುವುದನ್ನು ನೋಡುತ್ತೇವೆ. ಈ 2:11 ಶೀರ್ಷಿಕದಲ್ಲಿ ನಾವು ನೋಡುತ್ತೇವೆ ನೋಡಿ, ದಾವಿದನ ನೀಚ ಕೃತ್ಯಗಳು. ಆದ್ರೆ ದಾವಿದನಿಗೆ ಹೇಳಿರೋದು ಏನಂದ್ರೆ, ನನ್ನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವೆಲ್ಲ ನೆರವೇರಿಸುವನು ಆಗಿದ್ದಾನೆ. ಆದ್ರೆ ದಾವಿದನು ಕರ್ತನಿಗೆ ಇಷ್ಟವಾದ ಮಗನಾಗಿದ್ದನು, ಆದರೂ ಕೂಡ ಆತನು ತನ್ನ ನಿತ್ಕೃತ್ಯಗಳಿಂದ ಆತನು ಬಲಹೀನತೆಯಲ್ಲಿ ಇರುವಂತಾಗಲಿ. ಆ ಬಲಹೀನತೆಯಲ್ಲಿ ದೇವರು ಹೇಳಿರುವಂತ ಮಾತು, ನನ್ನ ಕೃಪೆಯ ನಿನಗ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತೆ ಅಂತ ನಾವು ನೋಡ್ತೇವೆ. ಹಾಗೆ ಕೊನೆಯದಾಗಿ 7ನೇ ವ್ಯಕ್ತಿ ನಾವು ನೋಡ್ತೇವೆ, ಈತನು ಯಾಕೋಬನು. ಈ ಯಾಕೋಬನು ಮೋಸಗಾರನು. ಈ ಮೋಸಗನ ಆದಿಕಾಂಡ 32:28 ವಚನದಲ್ಲಿ ನಾವು ನೋಡ್ತೇವೆ, ಅವನು ಯಾಕೋಬನಿಗೆ ಇನ್ನ ಮೇಲೆ ನೀನು ಯಾಕೋಬ ಎನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾಗಿರುವುದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟು ಎಂದು ಹೇಳದನ್ನು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಆ ಯಾಕೋಬನಿಗೆ ಇಸ್ರಾಯೇಲ್ ಇರೋ ಹೆಸರು ಉಂಟಾಗಿದ್ದು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಅದೇ 37:10 ವಚನದಲ್ಲಿ ನೋಡಿ, ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಆತನು ಪಾತ್ರನಾಗಿದ್ದೇನೆ ಅಂತ ನಾನು ಹೇಳ್ತೇನೆ. ಆದರೆ ನಾನು ಮೊದಲು ಈ ಯೋರ್ದಾನು ನದಿಯ ದಾಟಿದಾಗ ನನ್ನ ಕೋಲು ಮಾತ್ರವೇ ಇತ್ತು, ಈಗ 2 ಪಾದಗಳಿಗೆ ಒಡೆಯನಾಗಿದ್ದೇನೆ. ಇಲ್ಲಿ ಹೋಗುವಂತ ಸಮಯದಲ್ಲಿ ಆ ಯಾಕೋಬನ ಕೈಯಲ್ಲಿ ಇರುವಂತದ್ದು ಒಂದು ಕೋಲಾಗಿತ್ತು. ಆ ಕೋಲು ಹೋಗುವಾಗ ಒಂದೇ ಕೋಲು ಮಾತ್ರ ಇತ್ತು ಅಂತ ನೋಡುತ್ತೇವೆ. ಆತನು ಹಿಂದಿರುಗಿ ಬರುವಾಗ
ಎರಡು ಪಾಲೆಗಳ ಒಡೆಯನಾಗಿರುವುದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಈ ಯೋಗನು ಕೂಡ ನಾವು ನೋಡ್ತೀವಿ ಆದಿಕಾಂಡ 27ನೇ ಅಧ್ಯಾಯದಲ್ಲಿ ಆ ಶೀರ್ಷಿಕೆಯಲ್ಲಿ ಮೇಲೆ ನೋಡ್ತೀವಿ, ಯಾಕೋಬನು ತನ್ನ ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನು ಮೋಸದಿಂದ ಪಡೆಕೊಂಡನು. ಈ ಯಾಕೋಬನು ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನು ಮೋಸದಿಂದ ಪಡೆದುಕೊಳ್ಳುವುದನ್ನು ನೋಡ್ತೇನೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಒಂದೇ ಮಾತು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. 2 ಕೊರಿಂಥಿ 12:9 ಹೇಳುವ ಪ್ರಕಾರವಾಗಿ ನಿಜವಾಗಲೂ ನಾವು ಈಗ ನಾವು 7 ಜನವನ್ನು ಕೂಡ ನಾವು ನೋಡುತ್ತೇವೆ. ಇಲ್ಲಿ ಮೊದಲನೆಯದಾಗಿ ನಾವು ನೋಡುವಂತ ಸಮಯದಲ್ಲಿ ಅಬ್ರಾಹ್ಮನು ಮುಪ್ಪಿನವನಾಗಿದ್ದನು. ಅಬ್ರಾಹ್ಮನಿಗೆ ಹೇಳಿರುವಂತ ಮಾತು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗುತ್ತದೆ. ಅದು ಎರಡನೇ ವ್ಯಕ್ತಿ ನಾವು ನೋಹನು ನೋಡ್ತೇವೆ, ಆತನು ಕುಡುಕನಾಗಿದ್ದನು. ಆತನು ಹೇಳಿರುವಂತ ಪ್ರಕಾರವಾಗಿ ನನ್ನ ಕೃಪೆ ನಿನಗೆ ಸಾಕು. ಮೂರನೇ ವ್ಯಕ್ತಿ ನಾವು ನೋಡುತ್ತೇವೆ, ಮೋಶೆ ತೊದಲು ಮಾತಿನವನಾಗಿದ್ದನು. ಗಿದ್ಯನನ್ನು ನೋಡುತ್ತೇವೆ, ಅಂಜುಬುರುಕನಾಗಿದ್ದನು. ತೋಮನನು ಸಂಶಯ ಪಡುವನಾಗಿದ್ದನು. ದಾವಿದನು ಅನ್ಯ ಕೃತಿಗಳ ಸಂಬಂಧ ಉಳ್ಳವನಾಗಿದ್ದನು. ಯಾಕೋಬನು ಮೋಸಗಾರನು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತ 2 ಕೊರಿಂಥಿಯಲ್ಲಿ 12:9 ಹೇಳಿರುವ ಪ್ರಕಾರ, ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. ಒಂದು ಸಣ್ಣ ಕಥೆ ಹೇಳುತ್ತೇನೆ. ಒಂದು ಊರಲ್ಲಿ ಒಂದು ಸೇವಕ ಇರ್ತಾನೆ. ಆ ಸೇವಕರು ಪ್ರತಿದಿನ ಪ್ರತಿನಿತ್ಯ ಆತನು ಯಾರಿಗಾದ್ರೂ ಒಬ್ಬರಿಗೆ ಒಂದು ಸಣ್ಣದಾದ್ರೂ ದೇವರ ವಾಕ್ಯ ಹೇಳಬೇಕು, ನಾನು ವಾಕ್ಯ ಸಾರಲೇಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಪ್ರತಿ ದಿವಸ ಆತನು ಮಲಗುವಂತ ಸಮಯದವರೆಗೂ ಬೆಳಗಿಂದ ಸಂಜೆವರೆಗೆ ಯಾರಿಗೋ ಒಬ್ಬರಿಗೆ ಹೇಳಿ ವಾಕ್ಯ ಹೇಳಿ ಆತನ ಆಮೇಲೆ ನಿದ್ದೆ ಹೋಗುವುದನ್ನು ನೋಡುತ್ತೆ. ಇದೇ ರೂಢಿ ಮಾಡ್ಕೊಂಡ್ಬರ್ತಾನೆ. ಒಂದು ದಿವಸ ಆತನು ಕಾಡಿಗೆ ಹೋಗುತ್ತಾನೆ. ಆ ಕಾಡಿಗೆ ಹೋಗುವಂತ ಸಮಯದಲ್ಲಿ ಆ ಕಾಡಿನಲ್ಲಿ ಇರುವಂತ ಜನಗಳು ಮನುಷ್ಯರನ್ನೇ ಹಿಡಿದು ತಿನ್ನುವಂತ ಜನಗಳು ಆಗಿರ್ತಾರೆ. ಆ ಕಾಡಿನಲ್ಲಿ ಮನುಷ್ಯರನ್ನು ತಿನ್ನುವಂತ ಜನಗಳು ಘೋರವಾದ ಜನಗಳು ಇರ್ತಾರೆ. ಅಂತ ಘೋರವಾದ ಜನಗಳಿಗೆ ಈತನು ಆ ಸೇವಕನು ಹೋಗ್ತಾನೆ, ವಾಕ್ಯ ದೇವರು ವಾಕ್ಯ ನಾನು ಸಾರ್ಬಿಟ್ಟು ಇವತ್ತು ನಾನು ನೆಮ್ಮದಿಯಾಗಿ ಊಟ ಮಾಡಿ ಮಲಗೋಣ ಅಂತ ಹೋಗ್ತಾನೆ. ಆದ್ರೆ ಅಲ್ಲಿಗೆ ಹೋಗುವಂತ ಸಮಯದಲ್ಲಿ ಆ ಅವರೆಲ್ಲರೂ ಆತನನ್ನು ಈಟಿ ಬುರ್ಜಿಗಳಿಂದ ತಗೊಂಡು ಆತನನ್ನು ಓಡಿಸಿಕೊಂಡು ಬರುವಂತ ಹಿಡಿಯುವುದಕ್ಕೆ ಬರ್ತಾರೆ. ಆದ್ರೆ ಆತನ ಸೇವಕನ ಏನ್ ಮಾಡ್ತಾನೆ, ಓಡಿ ಓಡಿ ಹೋಗಿ ಒಂದು ಗುಹೆ ಒಳಗೆ ಆತನ ಸೇರ್ಕೊಳ್ತಾನೆ. ಆ ಗುಹೆ ಒಳಗೆ ಸೇರಿದಾಗ ಇವರೆಲ್ಲ ಗುಹೆ ಸುತ್ತಲೂ ಇರ್ತಾರೆ. ಆದ್ರೆ ಆತನ ಗುಹೆ ಒಳಗೆ ಹೋಗಿ ರಾತ್ರಿ ಆಗಿರುವಂತ ಸಮಯ ಆಗಿರುತ್ತಾನೆ. ಆದ್ರೆ ಗುಹೆ ಒಳಗಿಂತ ಆತನು ಹೊರಗಡೆ ಬರುವುದಿಲ್ಲ. ಆತನು 2 ಮೊಣಕಾಲು ಊರಿ ಆತನು ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ಆತನು ರಾತ್ರಿ ಮಾಡಿರುವಂತ ಪ್ರಾರ್ಥನೆ ಬೆಳಗಿನ ಜಾವ 5 ಗಂಟೆ ಆಗಿರುತ್ತದೆ. 5 ಗಂಟೆದಲ್ಲಿ ಆತನು ಆಮೇನಂದು ಹೊರಗಡೆ ಬರುವಂತ ಸಮಯದಲ್ಲಿ ಆತನ ಮುಂದೆ ಇಲ್ಲಿ ತಿನ್ನುವಂತ ಜನಗಳು ಮನುಷ್ಯರು ತಿನ್ನುವಂತ ಜನಗಳು ಆತನನ್ನು ಕಾಡು ಜನಗಳು ಬಂದು ಅವನ ಗುಹೆಯ ಸುತ್ತಲನ್ನು ಕುಂತಿಕೊಂಡು ನಡುಗುತ್ತಾ ಕುಂತಿರುವುದನ್ನು ನೋಡ್ತಾನೆ. ಈ ಸೇವಕನು ಹೊರಗೆ ಬಂದಾಗ ಅವರು ನಡುಗುವುದನ್ನು ನೋಡಿ, ಯಾಕೆ ನೀವೆಲ್ಲ ಇಲ್ಲೇ ಇದ್ದೀರಾ ನಡುಗ್ತಾ ಇದ್ದೀರಾ ಅಂತ ಕೇಳಿದಾಗ, ಅಯ್ಯಯ್ಯೋ ಇಡೀ ರಾತ್ರಿ ನಿನ್ನ ಗುಹೆ ಸುತ್ತಲೂ ಎಂತ ಬಲಿಷ್ಠರು, ಎಂತ ಬುರ್ಜಿ ಇದೆ, ಎಂತ ಕತ್ತಿಗಳಿದೆ ಅವ್ರ ಕೈಯಲ್ಲಿ, ಅಂತ ವ್ಯಕ್ತಿಗಳು ನಾವೆಲ್ಲೂ ನೋಡಿಲ್ಲ, ಇಂಥ ಬಲಶಾಲಿಗಳು ನೋಡಿಲ್ಲ, ಆದ್ರೆ ನೀನು ಮಾತ್ರ ಒಳಗೆ ಸೇರ್ಕೊಂಡಿದೀಯಾ, ನಿನ್ನ ಸುತ್ತಲೂ ಇಷ್ಟು ಜನ ಕಾವಲ್ಲಿದ್ದಾರಲ್ಲ, ನೀನ್ ಯಾರು, ನೀನ್ ಎಂತ, ಅವರೆಲ್ಲ ಯಾರು ಅಂತ ಕೇಳ್ತಾರೆ ಕ್ವಶನ್ ಆಗಿ. ಅಂತ ಸಮಯದಲ್ಲಿ ಈತನು ಸೇವಕನು ಹೊರಗೆ ಬಂದು ಆವಾಗ ಹೇಳ್ತಾನೆ, ನನ್ನ ದೇವರು ರಾಜಾದಿ ರಾಜನು, ನನ್ನ ದೇವರು ಬಲಶಾಲಿಯಾದ ದೇವರು, ನನ್ನ ಅರಸನು ರಾಜನಾಗಿದ್ದಾನೆ ನನ್ನ ದೇವರು. ಆವಾಗ ಸ್ಟಾರ್ಟ್ ಮಾಡಿ ಆ ಕಾಡು ಜನಗಳಿಗೆ ವಾಕ್ಯವನ್ನು ಸಾರುವಂತ ನೋಡ್ತಾನೆ. ಎಷ್ಟೋ ಜನ ಆ ವಾಕ್ಯದಿಂದ ಆತನು ನಂಬುವಂತ ಜನಗಳು ಆಗಿದ್ದಾರೆ. ಆದ್ರೆ ಇದು ಈ ಕಥೆ ಬಂದು ಅದು ಬಲಹೀನತೆಯಲ್ಲಿ ಬಲಪೂರ್ಣ ಸಾಧಕವಾಗುತ್ತಂತ ವಾಕ್ಯದಲ್ಲಿ, ಯಾವ ಇಂತಹ ವ್ಯಕ್ತಿಗಳು ಬಲಗೊಂಡಿದ್ದಾಗ ನಮ್ಮ ಬಲವು ಕೂಡ ಆತನಲ್ಲಿ ಬಲವು ಹೊಂದಿಕೊಂಡಂಗೆ ಹಾಗಾದ್ರೆ ನಮ್ಮ ಬಲ ಅಂತ ಅದು. ಇಂಥ ವ್ಯಕ್ತಿಗಳು ಬಲಗೊಂಡಿದ್ದ ಬಲವನ್ನು ಕೊಡುವ ಆತನಲ್ಲಿ ಆತನ ಬಲವನ್ನು ಅಂದುಕೊಂಡ ಹಾಗಾದರೆ ನಮ್ಮ ಬಲ ಎಂತ ಅದು. ಇಲ್ಲಿ 7 ಜನ ಕೂಡ ನಾವು ನೋಡ್ತೇವೆ ನಮ್ಮ ಬಲ ಎಂತ ಅದು. ಅವ್ರು ಒಬ್ಬೊಬ್ರು ಕೂಡ ಒಂದೊಂದು ಬಲನು ಹೊಂದಿರು ಅಂತ ನೋಡ್ತೇವೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೆಶಾಯ 40:29 ನೋಡ್ತೇವೆ,
ಸೋತವನಿಗೆ ತಾನವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಈ ವಾಕ್ಯದಲ್ಲಿ ನಾವು ನೋಡ್ತೀವಿ ನೋಡಿ, ಬಹು ಬಲವನ್ನು ಎಂತ ಬಲದು, ಬಹುಬಲವನ್ನು ಅನುಗ್ರಹಿಸ. ಅದೇ ಯೆಶಾಯ 40:31 ನಾವು ನೋಡ್ತೀವಿ, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಇದು ಎಂತ ಬಲ ಆಗಿದೆ? ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಆವಾಗಲೇ ನಾವು ನೋಡಿದ್ದೇವೆ ಬಹುಬಲ, ಬಹುಬಲ ಹೊಸ ಬಲ ಕೂಡ. ಅಬ್ಬಕ್ಕೂ 3:19 ನಾವು ನೋಡ್ತೀವಿ, ಕರ್ತನಾದ ಯೆಹೋವನು ನನ್ನ ಬಲ. ಅಬ್ಬಕ್ಕೂ ಹೇಳುವಂತ ಮಾತು, ಕರ್ತನಾದ ಯೆಹೋವನೇ ನನ್ನ ಬಲ. ಇದು ನನ್ನ ಬಲ ಆಯ್ತು, ಹೊಸ ಬಲವೂ ಆಯ್ತು, ಬಹು ಬಲವು ಕೂಡ ನಮಗಾಗಿದೆ. ಅದೇ ಕೀರ್ತನದಲ್ಲಿ 84:5 ನಾವು ನೋಡ್ತೀವಿ, ನಿನ್ನಲ್ಲಿ ಬಲವನ್ನು ಹೊಂದುವುದಕ್ಕೆ ಮನುಷ್ಯರು ಧನ್ಯರು. ಯಾಕಂದ್ರೆ ಆತನಲ್ಲಿ ಸನ್ನಿಧಿಗೆ ನಾವು ಬಂದಿದ್ದೇವೆ, ಈಗ ಬಲ ಹೊಂದಬೇಕಂತ ನಾವು ಬಂದಿವೆ. ನಾವೆಲ್ಲರೂ ಕೂಡ ಆತನಿಗೆ ಧನ್ಯರಾಗಿದ್ದೇವೆ ಅಂತ ನಾವು ನೋಡ್ತೇವೆ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದೇ ಕೀರ್ತನೆಗಳು 29:11 ನಾವು ನೋಡುತ್ತೇವೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಯು ಸುಕ್ಷೇಮವನ್ನು ದಯಪಾಲಿಸುವನು. ಜನರಿಗೆ ಬಲವನ್ನು ಅನುಗ್ರಹಿಸುವಂತ ದೇವರಾಗಿದ್ದಾನೆ ನಮ್ಮ ದೇವರಾಯನ. ಏನಾಗಿದ್ದಾನೆ? ಎಲ್ಲಾ ಜನಗಳಿಗೆ ಬಲವನ್ನು ಅನುಗ್ರಹಿಸುವಂತ ದೇವರಾಗಿದ್ದಾನೆ ಆತನು. ಅದೇ ಕೀರ್ತನೆ 59:16 ನಾವು ನೋಡುತ್ತೇವೆ ನೋಡಿ, ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವು ದುರ್ಗವೂ ಆಗಿರುವ ನಿನ್ನ ಬಲವನ್ನು ಆಡಿ ಹೋಗಲವನು. ಎಂತ ಸಮಯದಲ್ಲಿ ಅಂದ್ರೆ ನಾವು ನೋಡ್ತೀವಿ ಈ ವಾಕ್ಯದಲ್ಲಿ ನೋಡಿ, ಇಕ್ಕಟ್ಟಿನ ಕಾಲದಲ್ಲಿ ಆತನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಇಕ್ಕಟ್ಟಿನ ಕಾಲದಲ್ಲಿ ಬಲ ಇಲ್ಲದಂತ ಸಮಯದಲ್ಲಿ ಆತನ ಬಲವು ಕೊಡುವಂತ ಸಮಯದಲ್ಲಿ ನಾವು ಕೂಡ ಆಡಿ ಹೋಗಲವನು ಅಂತ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಇಲ್ಲಿ ನೋಡ್ತೇವೆ, ದೇವರ ಬಲವ ಆಶ್ರಯಿಸಿಕೊಳ್ಳಿ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. 2 ತಿಮೊಥಿ 1:8 ಈ ದೇವರ ಬಲವನ್ನು ಆಶ್ರಯಿಸಿಕೊಳ್ಳಿ. ಇನ್ನೊಂದು ಸಣ್ಣ ಕಥೆ ಹೇಳ್ತೀನಿ. ಇಬ್ರು ಸ್ನೇಹಿತರು ಇರ್ತಾರೆ, ಈ ಕಡೆ ಆ ಕಡೆ ಕೆರೆ ದಾಟುವಂತ ಸಮಯದಲ್ಲಿ ಆ ಕೆರೆದಲ್ಲಿ ಒಂದು ಕಲ್ಲು ಇರುತ್ತದೆ. ಈ ಕೆರೆಯಿಂದ ಆ ಕೆರೆಗೆ ದಾಟಬೇಕಾದ್ರೆ ಅದು ಸಣ್ಣದಾದ ಒಂದು ಮರ ಇರ್ಬೋದು, ಇಲ್ಲ ಕಲ್ಲು ಇರ್ಬೋದು. ಈ ದಡದಿಂದ ಆ ದಡಕ್ಕೆ ಸೇರ್ಬೇಕಾದ್ರೆ ಇಬ್ರು ಹೋಗ್ತಾರೆ, ಒಬ್ಬನಿಗೆ ಈಜು ಬರುತ್ತೆ, ಒಬ್ಬನಿಗೆ ಈಜು ಬರೋದಿಲ್ಲ. ಆದ್ರೆ ಈಜು ಬರೋವನ್ನ ಏನ್ ಮಾಡ್ತಾನೆ, ಆ ಮರದ ಮೇಲೆ ನಡೆದುಕೊಂಡು ದಾಟುವಂತ ಸಮಯದಲ್ಲಿ ಆತನಿಗೆ ಧೈರ್ಯವಾಗಿರ್ತಾನೆ. ಆದ್ರೆ ಈಜು ಬರದ ಇರುವ ವ್ಯಕ್ತಿಗೆ ಆತನಿಗೆ ಭಯ. ಈತನು ಕೇಳ್ತಾನೆ, ಇಲ್ಲ ನನಗೆ ಈಜು ಬರಲ್ಲ, ನೀನು ದಾಟುವಂತ ಸಮಯದಲ್ಲಿ ನನ್ನ ಕೈ ಹಿಡ್ಕೊಂಡು ದಾಟಿಸುವಂತಾಗ ಆತನ ಕೈ ಹಿಡಿದು ದಾಟಿಸುವಂತ ಸಮಯದಲ್ಲಿ ಆತನು ಹೇಳುತ್ತಾನೆ, ನೀನು ನನ್ನ ಕೈ ಹಿಡಿದ್ರಿಂದ ನನಗೆ ಬಲ ಇತ್ತು, ನೀನ್ ಇರೋದ್ರಿಂದ ನಾನ್ ಬಿದ್ರು ಕೂಡ ನೀನ್ ಎತ್ತಿತಿ ಅಂತ ಆತನು ಅನ್ಕೊಂಡಿರ್ತಾನೆ. ಆತನ ಮೇಲೆ ಆಶ್ರಯಿಸಿಕೊಂಡನು. ಆದ್ರೆ ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೀವಿ, 2 ತಿಮೊಥಿ 1:8 ದೇವರ ಬಲವನ್ನು ಆಶ್ರಯಿಸಿಕೊಳ್ಳಿ. ಯಾಕಂದ್ರೆ ಈ ಮನುಷ್ಯರ ಬಲ ಇವಲೋಕದಲ್ಲಿ ಸ್ವಲ್ಪ ದಿವಸನೇ, ಆದರೆ ದೇವರ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕು. ಆತನನ್ನು ಆಶ್ರಯಿಸಿಕೊಂಡ್ರೆ ಆತನು ಸಂಪೂರ್ಣವಾಗಿ ನಮಗೆ ಬಲ ಕೊಡುವಂತ ದೇವರಾಗಿದ್ದಾನೆ. ಈ ಸಂಜೀವಲ್ಲದನ್ನು ನೋಡ್ತೇವೆ. ಹಾಗಾದ್ರೆ ನಮ್ಮ ಬಲಹೀನತೆಯಲ್ಲಿ ಆತನ ಬಲವನ್ನು ಆಶ್ರಯಿಸಿಕೊಂಡು ಆತನಿಗೋಸ್ಕರ ಜೀವಿಸೋಣ. ಯಾಕಂದ್ರೆ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾರ್ಥಕವಾಗುತ್ತಂತ ವಾಕ್ಯದಲ್ಲಿ ನೋಡುತ್ತೇವೆ. 2 ಕೊರಿಂಥಿ 12:9 ನೋಡಿ, ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ದಾನೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಎಂತ ಬಲ ಹೊಂದಿದ್ದೇವೆ, ನಾವು ಕೂಡ ಬಹು ಬಲವನ್ನು ಹೊಂದುವಂತ ದೇವರಾಗಿದ್ದೇವೆ, ಹೊಸ ಬಲವನ್ನು ಹೊಂದುವಂತ ದೇವರಾಗಿದ್ದಾನೆ. ದೇವರು ನಮ್ಮ ಬಲ. ಯಾಕಂದ್ರೆ ಆತನ ಬಲವನ್ನು ಹೊಂದುವುದಕ್ಕೆ ನಾವು ಧನ್ಯರಾಗಿದ್ದೇವೆ. ಆತನು ಎಲ್ಲಾ ಜನರಿಗೂ ಬಲ ಅನುಗ್ರಹಿಸುವಂತ ದೇವರಾಗಿದ್ದಾನೆ. ಆತನೇ ಬಲ ಆಶ್ರಯವೂ ನಮಗಾಗಿದ್ದಾನೆ. ಆತನೇ ನಮಗೆ ದುರ್ಗವೂ ಆಗಿದ್ದಾನೆ. ಆತನು ನಮಗೆ ಕೋಟೆಯಾಗಿರುವಂತ ನಾವು ನೋಡುತ್ತೇವೆ. ಆದ್ರೆ ಆತನ ಬಲವನ್ನು ಆಶ್ರಯಿಸಿಕೊಳ್ಳೋಣ. ಈ ಸಂಜೆಯ ವೇಳೆಯಲ್ಲಿ ಬಂದಿರುವಂತ ಎಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕು.
ಯಾಕಂದ್ರೆ ಪೇತ್ರಗೆ ಹೇಳಿರುವ ಸಾರಿ ಪೌಲನಿಗೆ ಹೇಳಿರುವಂತ ಮಾತು ಆತನು ಮೂರು ಸತಿ ಬೇಡಿಕೊಂಡಾಗ ಪೌಲನು ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತ ಒಂದೇ ಮಾತು, ನನ್ನ ಕೃಪೆಯ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ. ಹಾಗಾದ್ರೆ ನಾವು ಇಷ್ಟು ಜನನನ್ನು ನೋಡಿದ್ವಿ, ಏಳು ವ್ಯಕ್ತಿಗಳನ್ನು ನೋಡಿದ್ವಿ, ಏಳು ಬಲಗಳನ್ನು ನೋಡಿದ್ವಿ, ಇದರಲ್ಲಿ ನಾನು ಯಾವ ರೀತಿಯಲ್ಲಿ ನಾನು ಆರಿಸಿಕೊಂಡಿದ್ದೇನೆ? ಕರ್ತನಾದ ಯೇಸು ಕ್ರಿಸ್ತನ ಬಲ ನಾವು ಯಾವ ರೀತಿ ನೋಡಿಕೊಂಡಿದೆ? ನಾವು ಒಂದು ಸತಿ ಪುಟವನ್ನು ತಿರುಗಿಸಿ ಹಾಕೊಂಡ್ರೆ ಮೆಲುಕು ಹಾಕೊಂಡ್ರೆ ನಿಜವಾಗಲೂ ಕೂಡ ದೇವರು ಕೂಡ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆತನ ಮಕ್ಕಳನ್ನ ವಾಗ್ದಾನ ಮಾಡಿದ ಆತನು ನಮ್ಮನ್ನು ಎಂದಿಗೂ ಕೂಡ ತೊರೆಯುವುದಿಲ್ಲ. ಯಾಕಂದ್ರೆ ಆತನೇ ನಮಗೆ ಆಧಾರವಾಗಿರುವಂತ ದೇವರಾಗಿದ್ದಾನೆ, ಆತನ ಧರ್ಮವೇ ನಮಗೆ ಆಧಾರವಾಗಿದೆ. ಆತನೇ ನಮಗೆ ಆಧಾರವಾಗಿರುವಂತ ಸಮಯದಲ್ಲಿ ನಾವ್ ಯಾಕೆ ಭಯ ಪಡಬೇಕು? ನಾವ್ ಯಾಕೆ ಬಲಹೀನತರಾಗಿರಬೇಕು? ಆತನ ಧರ್ಮಶಾಸ್ತ್ರ ನಮ್ಮ ಕೈಯಲ್ಲಿದ್ದಾಗ ನಾವ್ ಯಾಕೆ ಭಯಪಡಬೇಕು? ಆತನೇ ನಮ್ಗೆ ಆಧಾರ ಇರುವಂತ ಸಮಯದಲ್ಲಿ ನಾವ್ ಯಾಕೆ ಭಯಪಡಬೇಕು? ಅದಕ್ಕೆ ದೇವರು ಹೇಳಿರುವಂತ ಮಾತು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಅಂತ. ನಿಜವಾಗಲು ಇಷ್ಟು ವಾಕ್ಯ ಕೇಳಿದ್ವಿ, ನಿಜವಾಗಲು ದೇವರು ತಾನೇ ಈ ವಾಕ್ಯವನ್ನು ಕೊಟ್ಟಿರೋದಕ್ಕೆ ದೇವರು ಆಶೀರ್ವದಿಸಲಿ. ಆಮೇನ್.